ಮೊಟ್ಟ ಮೊದಲ ಬಾರಿಗೆ ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇರುವಂತಹ ಕಂಬಳದಲ್ಲಿ ಕಾಂತಾರ ಕೋಣಗಳು ಕೂಡ ಭಾಗಿಯಾಗಿರುವಂತಹದ್ದು. ನಿನ್ನೆ ನಡೆದಂತಹ ಕನೆಹಲಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದ್ದಾವೆ. ಸದ್ಯ ಆ ಕೋಣಗಳು ನನ್ನ ಹಿಂಭಾಗದಲ್ಲಿದ್ದಾವೆ, ಆ ಕೋಣಗಳನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನಿನ್ನೆ ರಾತ್ರಿ ನಡೆದಂತಹ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿರುವಂತಹದ್ದು. ಸೊ ಅದನ್ನ ಓಡಿಸಿದಂತಹವರು ಕೂಡ ನಮ್ ಜೊತೆ ಇದ್ದಾರೆ, ರಾಘವೇಂದ್ರ ಪೂಜಾರಿ ಅವರು. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಮೂಲತಃ ಎಲ್ಲಿನವರು ಮತ್ತೆ ಆ ಕೋಣಗಳು ಎಲ್ಲಿಂದ ನೀವು ತಗೊಂಡ್ ಬಂದ್ರಿ, ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದ್ದೀರಾ, ಎಷ್ಟು ಖುಷಿ ಅನ್ನಿಸ್ತಾ? ಮೂಲತಃ ನಾವು ಕೆರ್ಗಾಲ್ ಗ್ರಾಮದ ಕಾಮನ ಮನೆ, ನಮ್ಮ ಮನೆ ಹೆಸರು ಕಾಮನ ಮನೆ. ಅಲ್ಲಿ ನಮ್ಮ ಹತ್ರದಲ್ಲಿ ಒಂದು ದೇವರ ಪಂಜುರ್ಲಿ ಕಂಬಳಗದ್ದೆ ಇದೆ, ಪಂಜುರ್ಲಿ ಕಂಬಳಗದ್ದೆ ಇದೆ. ಅಲ್ಲಿ ನಾವು ಟ್ರೈನಿಂಗ್ ಮಾಡಿದ್ದು. ಅಲ್ಲಿ ಅಂದರೆ ಮೊದಲು ನಮಗೇನು ಗೊತ್ತಿಲ್ಲ, ನಾವಲ್ಲಿ ಕೋಣಗಳು ನಮ್ಮ ಹಿರಿಯವರು ಕೋಣಗಳು ತಕೊಂಡು ಹೋಗ್ತಾಯಿದ್ರು, ನಾವು ಅವರೊಟ್ಟಿಗೆ ಹೋಗ್ತಾ ಇದ್ದೇವೆ. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಅವ್ರನ್ನೆಲ್ಲ ನೋಡಿ ಸ್ವಲ್ಪ ನಮಗೊಂಥರ ಕೋಣ ಓಡಿಸ್ಬೇಕಂತ ಇಂಟ್ರೆಸ್ಟ್ ಆಯಿತು. ಆಮೇಲೆ ಸ್ವಲ್ಪ ದೊಡ್ಡವರಾದಮೇಲೆ ಸ್ಕೂಲ್ ಬಿಟ್ಟು ಶಾಲೆ ಬಿಟ್ಟ ನಂತರ ನಾವು ಕೋಣಗಳನ್ನು ಓಡಿಸ್ಲಿಕ್ಕೆ ಅಲ್ಲಿ ಕಲ್ತ್ಕೊಂಡೇವೆ. ಆಮೇಲೆ ನಮ್ಗೆ ಹಾಗೆ ನಮಗೆ ಈ ಕನಹಲಿಗೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಹತ್ತಲಿಕ್ಕೆ ಕಲ್ತಿದ್ದೇವೆ. ಆಮೇಲೆ ಕೋಣದ ಓನರ್ ಎಲ್ಲ ಬಂದು ನಮ್ಮನ್ನು ಕೇಳಿದ್ರು, ನಮ್ದೊಂದು ಕೋಣ ಓಡಿಸ್ಬೇಕು ಹಾಗೆ ಅಂತ ಹೇಳಿ ಸ್ವಲ್ಪ ಮೊದಲೇ ಬಾರಿ ಎಲ್ಲ ಬಿದ್ದು ಎದ್ದು ಎಲ್ಲ ಕಲ್ತಿದ್ದೇವೆ. ಆಮೇಲೆ ಎಲ್ಲ ಸೆಟ್ ಆಯಿತು. ಆಮೇಲೆ ನಾವು ಸೆಟ್ ಆದ ನಂತರ ನಮ್ಮನ್ನು ಎಲ್ಲರೂ ಕರೀಲಿಕ್ಕೆ ಶುರು ಮಾಡಿದರು. ಆಮೇಲೆ ಮಂಗಳೂರು, ಸುರತ್ಕಲ್ ಮತ್ತೆ ಎಲ್ಲ ಕೋಣಗಳ ಕೆನಹಲಿಗೆ ಎಷ್ಟು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರ, ಈ ಕೋಣಗಳ ಜೊತೆ ಎಷ್ಟು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರ? ಈ ಕೋಣಗಳ ಜೊತೆ 10 ವರ್ಷದಿಂದ ನಾವು ಈ ಕೋಣವನ್ನೇ ಓಡಿಸ್ತಾ ಇದ್ದೇನೆ. ಒಂದು 50-100 ಪ್ಲೇಸ್ ಆಗಿದೆ ಇಷ್ಟುವರೆಗೆ, ಅಂದ್ರೆ ಸಾಂಪ್ರದಾಯಿಕ ಕಂಬಳ ಮತ್ತು ಈ ಜೋಡುಕೆರೆಯಲ್ಲಿ. ಇವತ್ತು ಬೆಂಗಳೂರಲ್ಲಿ ಕೂಡ ಮೆಡಲ್ ಆಗಿದೆ ಅಲ್ಲ, ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಈ ನಮ್ಮ ರಾಜಧಾನಿಯಲ್ಲಿ ಕೂಡ ಕಂಬಳ ನಡೀತದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಸಾಂಪ್ರದಾಯಿಕ ಕಂಬಳ ಕರಾವಳಿ ಪ್ರದೇಶದಲ್ಲಿ ಮಾಡ್ತಾ ಇತ್ತು, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ಗೊತ್ತಿಲ್ಲ. ಕಂಬಳ ಅದು ಕೂಡ ಇಲ್ಲಿ ನಡೀತದಲ್ಲ, ತುಂಬಾ ಖುಷಿಯಾಗಿದೆ. ನಮ್ಮಲ್ಲಿ ನೀವು ಓಡಿಸ್ತಾ ಇರುವಂತಹ ಕಂಬಳಗಳನ್ನ ಪರಿಚಯ ಮಾಡಿಕೊಡೋದಾದ್ರೆ ಏನ್ ಹೆಸರು ಕಂಬಳದಲ್ಲಿ ಭಾಗಿಯಾಗಿರುವಂತಹ ಕೋಣಗಳ ಹೆಸರು? ಅಪ್ಪು, ಇದ್ರ ಹೆಸರು ಕಿಟ್ಟು ಅಂತ, ಅದ್ರ ಹೆಸರು ಅಪ್ಪು ಅಂತ, ಮತ್ತೊಂದು ನೂಜಿಬಾಯಿ. ಸರ್, ನಾರ್ಮಲ್ ಆಗಿ ನಾವು ಕೋಣಗಳನ್ನ ಅಷ್ಟು ಸುಲಭವಾಗಿ ಪಳಗಿಸೋದಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೂ ಮತ್ತೆ ನಿಮಗೂ ಸಾಕಷ್ಟು ಅವಿನಾಭಾವ ಸಂಬಂಧ ಬೇಕಾಗತ್ತೆ. ಸೊ ಅದು ಯಾವ ರೀತಿ ಕನೆಕ್ಟ್ ಆಗುತ್ತೆ, ಯಾಕಂದ್ರೆ ನೀವು ಸಾಕಷ್ಟು ಕೋಣಗಳನ್ನ ಓಡಿಸಿರ್ತೀರಾ. ಸೊ ಅದಾದ ನಂತರ ಸಡನ್ ಆಗಿ ಒಂದು ಕೋಣದ ಬಳಿ ಹೋದಾಗ ಅದು ನಮ್ಮ ಹತ್ರ ಬರಲ್ಲ, ನಾರ್ಮಲ್ ಆಗಿ ಪ್ರಾಣಿಗಳೇ ಹಾಗೆ ಅಲ್ವಾ. ಸೊ ಪ್ರೀತಿಯನ್ನ ಕೊಟ್ಟರೆ ಪ್ರೀತಿಯನ್ನ ಕೊಡುತ್ತೆ. ನಿಮ್ಮ ಮತ್ತೆ ಅವುಗಳ ನಡುವಿನ ಅವಿನಾಭಾವ ಸಂಬಂಧ ಯಾವ ರೀತಿ? ಸಂಬಂಧ ಅಂದ್ರೆ ನಮಗೆ ಕೋಣ ತರ್ಲಿಕ್ಕಿತ್ತು, ಕೋಣ ತರ್ಲಿಕ್ಕೆ ಟೈಮಲ್ಲಿ ನಮ್ಮ ಓನರ್ ಹೇಳ್ತಾರೆ ನಮಗೆ ಒಂದು ಕೋಣ ಉಂಟು ತರಬಹುದಾ ಅಂತ ಕೇಳ್ತಾರೆ. ಆವಾಗ ನಾವು ನೋಡುವ, ಕೋಣ ನೋಡುವ, ಒಂದು ಫೋಟೋ ಕಳಿಸಿ, ನಾವು ದೂರ ಇದ್ರೆ ಒಂದು ಫೋಟೋ ಕಳಿಸಿ ನೋಡೋ ಸರ್ ಅಂತ ಹೇಳ್ತೇವೆ. ನಮ್ಮ ಭಟ್ರತ್ತಾಗ್ಲಿ ನಾವು ಓನರ್ ಹತ್ರ ಆದ್ರೂ ಹೇಳ್ತೇವೆ. ಅವಾಗ ನಮ್ಗೆ ಕಳಿಸ್ತಾರೆ, ನೋಡಿ ಚಾಯ್ಸ್ ಆಗ್ತದೆ, ಕೋಣ ಚಾಯ್ಸ್ ಇದೆಯಾ ನೋಡ್ರಾಗು ಅಂತ ಹೇಳ್ತಾರೆ. ಅವಾಗ ನೋಡುವ ಅಂತ ಅಂದ ಒಂದು ಸ್ವಲ್ಪ ನೋಡಿ ತಗೊಳ್ಳಿ ಬಿಟ್ರೆ. ಈ ಕೋಣ ಮೊನ್ನೆ ನಾವು ಈ ಕೋಣ ತರುವಾಗ್ಲೂ ಕೇಳಿದ್ರು, ಒಳ್ಳೆ ಇತ್ತು ಸರ್ ತಗೊಳ್ಳಿ, ಕೋಣ ಒಳ್ಳೆ ಚಾಯ್ಸ್ ಉಂಟು, ಆದರೂ ಒಳ್ಳೆ ಮೆಡಲ್ ಮಾಡ್ತಲ್ಲ. ಇವಾಗ ನಮಗೆ ತುಂಬ ಖುಷಿ ಅನಿಸ್ತಾ ಇದೆ. ಮತ್ತೆ ಕನೆಕ್ಟ್ ಅಂದ್ರೆ ಅಂತ ಅಂದ ಹೇಳಿದ್ರೆ, ಇವ್ರ ಮನೆ ಹತ್ರ ಕೆರೆ ಉಂಟು, ಓಡಿಸುವ ಟ್ರ್ಯಾಕ್ ಉಂಟು. ರಿಷಬ್ ಶೆಟ್ಟಿ ಅವರು ಕಲ್ತಿದ್ರಲ್ಲ, ಆ ಟ್ರ್ಯಾಕ್ ಅಲ್ಲಿ ನಾವೆಲ್ಲ ಟ್ರೈನಿಂಗ್ ಮಾಡೋದು. ನಾವು ಕೆಲವರಿಗೆಲ್ಲ ಟ್ರೈನಿಂಗ್ ಕೊಡೋದು. ನಮ್ಮ ಶಿಷ್ಯಂದ್ರು ಕೂಡ ಸುಮಾರು ಜನ ಇದ್ದಾರೆ, ಇಲ್ಲಿ ಕೂಡ ಇದ್ದಾರೆ. ಮತ್ತೊಂದು ಹೇಳಿದ್ರೆ, ಈ ಕನೆಕ್ಟ್ ಅಂತ ಹೇಳಿದ್ರೆ ನಾವು ಟ್ರೈನಿಂಗ್ ಅಲ್ಲಿ ಮಾತ್ರ ಕನೆಕ್ಟ್ ಮಾಡ್ಕೋಬೇಕು ಕೋಣಕ್ಕೂ. ನಮ್ಮಂದು ಕಟ್ಟುವವರು ಹಿಡಿಯೋರು ಎಲ್ಲ ಇದ್ದಾರೆ, ಗೋರಿ ಕಟ್ಟೋರು ಬೇರೆ ಇದ್ದಾರೆ, ನೊಗ ಕಟ್ಲಿಕ್ಕೆ ಬೇರೆಯವರು ಇದ್ದಾರೆ, ಮತ್ತೆ ಹಿಡಿಲಿಕ್ಕೆ ಬೇರೆಯವರು ಇದ್ದಾರೆ. ನಾವು ಖಾಲಿ ಓಡಿಸ್ಲಿಕ್ಕೆ ಮಾತ್ರ ರೆಡಿ ಆಗುದು ಅಷ್ಟೇ ಬಿಟ್ರೆ. ಕನೆಕ್ಟ್ ಅಂದ್ರೆ ನಮಗೆ ಕೋಣ ಹಲಿಗೆ ಹಿಂದೆ ಕಟ್ಟಿದ್ರ ಮುಂದೆ ಕಟ್ಟಿದ್ರ ಅಥವಾ ಕೋಣ ಒಳಗೆ ಬರ್ತದ ಹೊರಗೆ ಬರ್ತದ, ನಾವು ಹೊಡೆಯುವಾಗ ಕೋಣ ಒಳಗೆ ಬಂದ್ರೆ ನಾವು ಈ ಪಲೆಯಾಗಿ ಬಡಿತದೆ, ಕೆನೆ ಹಲಿಗೆ ಅಂತ ಹೇಳ್ತಾರಲ್ಲ ಅದಕ್ಕೆ ಬಡಿತದೆ. ಬಡಿದಿದ್ದಾಗ ನಾವು ನೋಡ್ಕೊಳ್ಬೇಕು, ಬಡಿದಿದ್ರೆ ನಮ್ಮ ಕಾಲು ತಪ್ಪತ್ತದೆ, ನಾವು ನೆಲಕ್ಕೆ ಬೀಳ್ತೇವೆ. ಅದನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿಕೊಂಡು ಓಡಿಸ್ಬೇಕು. ಮತ್ತೆ ಕೆರೆ ಗಟ್ಟಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ಇರಬೇಕು. ಎಲ್ಲರಿಗೂ ಓಡಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಹೆದರಬಾರ್ದು. ಈ ಒಂದು ಕಂಬಳ ಅಂದ್ರೆ ಇದು ಭಯಂಕರ ಒಂದು ಇದು ಅಂದ್ರೆ ಡೇರಿಂಗ್ ಬೇಕಾಗ್ತದೆ ಇದು ಓಡಿಸ್ಲಿಕ್ಕೆ. ಯಾಕಂದ್ರೆ ಕಂಬಳ ಗೆದ್ದೆಲ್ಲ ಬಿದ್ರೆ ಎಲ್ಲ ಕಡೆ ಒಚ್ಚಿ ಹೋಗ್ತದೆ, ಪೆಟ್ಟಾಗ್ಬೋದು. ಸ್ವಲ್ಪ ಹಿಂದ್ಗಡೆ ನಾವು ಹಿಂದೆ ಕಂಬಳದಲ್ಲಿ ಓಡಿಸುವಾಗ ಮೊದಲು ಸ್ವಲ್ಪ ಕಾಲೆಲ್ಲ ಇಂಜುರಿ ಆಗಿದೆ, ಅದೆಲ್ಲ ಆಗಿತ್ತಂತ ಹೆದರ್ಕೊಂಡು ಮತ್ತೆ ಇದು ಮಾಡಬಾರ್ದು, ಮನೆಯಲ್ಲಿ ಕೂತ್ಕೊಳ್ಬಾರ್ದು. ನೋಡು ಮತ್ತೆ ಟ್ರೈ ಮಾಡುವಂತ ಮಾಡ್ಬೇಕು, ಆವಾಗ ನಮಗೆ ಎಲ್ಲ ಸೆಟ್ ಆಗ್ತದೆ. ನೋಡಿದ್ರಲ್ಲ, ಈಗ 6.5 ಕೋಲಿನಲ್ಲಿ ಪದಕವನ್ನ ಪಡೆದಿರುವಂತಹ ಕೋಣ ಏನಿದೆ, ಆ ಕೋಣವನ್ನ ಓಡಿಸಿದಂತಹ ರಾಘವೇಂದ್ರ ಪೂಜಾರಿಯ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.